ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪವರ್ ಆಫ್ ಅಟಾರ್ನಿ ಕುರಿತು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಪವರ್ ಆಫ್ ಅಟಾರ್ನಿ ಅಥವಾ ಮುಕ್ತಿಯಾರ ಪತ್ರ ಕುರಿತು ಪ್ರಶ್ನೆಗಳೇನೇನು ಅಂತ ನೋಡೋದಾದರೆ, ಮುಕ್ತಿಯಾರ ಪತ್ರ ಎಂದರೇನು, ಮುಕ್ತಿಯಾರ ಪತ್ರದ ವಿಧಗಳು, ಮುಕ್ತಿಯಾರ ಪತ್ರಗಳನ್ನು ನೋಂದಣಿ ಮಾಡಿಸಬೇಕೇ, ಮುಕ್ತಿಯಾರ ಪತ್ರದ ವ್ಯವಹರಣೆಗಾಗಿ ಯಾರನ್ನು ನೇಮಕಣಿ ಮಾಡಬಹುದು, ಹಾಗೂ ಮುಕ್ತಿಯಾರ ಪತ್ರದ ಮುಕ್ತಾಯ ಕುರಿತು ತಿಳ್ಕೊಳ್ಳೋಣ. ಪವರ್ ಆಫ್ ಅಟಾರ್ನಿ ಅಥವಾ ಮುಕ್ತಿಯಾರ ಪತ್ರ ಎಂದರೇನು? ಮುಕ್ತಿಯಾರ ಪತ್ರವು ಒಂದು ದಸ್ತಾವೇಜು ಆಗಿದ್ದು, ಒಬ್ಬ ವ್ಯಕ್ತಿ ಅಥವಾ ಹೆಚ್ಚಿಗೆ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ಅಥವಾ ಹಕ್ಕನ್ನು ಒಬ್ಬ ವ್ಯಕ್ತಿಗೆ ಅಥವಾ ಹೆಚ್ಚಿನ ವ್ಯಕ್ತಿಗಳಿಗೆ ಕೊಡಬಹುದಾಗಿದೆ. ಈ ಮುಕ್ತಿಯಾರ ಪತ್ರವು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಮುದ್ರಾಂಕ ಅಧಿನಿಯಮ ಅಥವಾ ಸ್ಟ್ಯಾಂಪ್ ಆ್ಯಕ್ಟ್ನ ಕಲಂ 2 ಉಪಕಲಂ 2 ಅನ್ವಯ, ಒಬ್ಬ ವ್ಯಕ್ತಿಯ ಹಕ್ಕಿನ ಮೇಲೆ ಮತ್ತೊಬ್ಬ ವ್ಯಕ್ತಿಯು ಕಾರ್ಯ ಅಥವಾ ಕೃತಿ ನಿರ್ವಹಿಸುವುದಾಗಿದೆ. ಈ ಪವರ್ ಆಫ್ ಅಟಾರ್ನಿ ಅಥವಾ ಮುಕ್ತಿಯಾರ ಪತ್ರವನ್ನು 2 ಭಾಗಗಳನ್ನಾಗಿ ವಿಂಗಡಿಸಬಹುದು. ಆ 2 ಭಾಗಗಳಲ್ಲಿ ಮೊದಲನೇದು ವಿಶೇಷ ಮುಕ್ತಿಯಾರ ಪತ್ರ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ, ಮತ್ತು 2 ಸಾಮಾನ್ಯ ಮುಕ್ತಿಯಾರ ಪತ್ರ ಅಥವಾ ಜನರಲ್ ಪವರ್ ಆಫ್ ಅಟಾರ್ನಿ. ಇಲ್ಲಿ ವಿಶೇಷ ಮುಕ್ತಿಯಾರ ಪತ್ರ ಅಥವಾ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಅಂತ ನೋಡೋಣ. ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಎಂದರೆ, ಒಬ್ಬ ವ್ಯಕ್ತಿಯು ಒಂದು ದಸ್ತಾವೇಜಿನಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನಿಶ್ಚಿತವಾಗಿ ಒಂದು ಕೆಲಸಕ್ಕೆ ಅಧಿಕಾರವನ್ನು ಬರೆದುಕೊಡುವ ಮುಕ್ತಿಯಾರ ಪತ್ರಕ್ಕೆ ವಿಶೇಷ ಮುಕ್ತಿಯಾರ ಪತ್ರ ಎಂದು ಕರೆಯಲಾಗ್ತದೆ. ಇವಾಗ ಜನರಲ್ ಪವರ್ ಆಫ್ ಅಟಾರ್ನಿ ಅಂದರೆ ಏನು ಅಂತ ನೋಡೋಣ. ಸಾಮಾನ್ಯ ಮುಕ್ತಿಯಾರ ಪತ್ರ ಎಂದರೆ, ಒಂದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಲು ಅಧಿಕಾರವನ್ನು ಬರೆದುಕೊಡುವ ಮುಕ್ತಿಯಾರ ಪತ್ರಕ್ಕೆ ಸಾಮಾನ್ಯ ಮುಕ್ತಿಯಾರ ಪತ್ರ ಎಂದು ಕರೆಯಲಾಗ್ತದೆ. ಇಲ್ಲಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿಯಲ್ಲಿ ನಿಶ್ಚಿತವಾಗಿ ಒಂದೇ ಕೆಲಸಕ್ಕೆ ಅಧಿಕಾರವನ್ನು ಬರೆದುಕೊಡುವ ಮುಕ್ತಿಯಾರ ಪತ್ರ ಆಗಿರ್ತದೆ. ಆದರೆ ಜನರಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಕಾರ್ಯ ನಿರ್ವಹಿಸಲು ಅಧಿಕಾರವನ್ನು ಬರೆದುಕೊಡುವ ಮುಕ್ತಿಯಾರ ಪತ್ರಕ್ಕೆ ಸಾಮಾನ್ಯ ಮುಕ್ತಿಯಾರ ಪತ್ರ ಎಂದು ಕರೆಯಲಾಗ್ತದೆ. ಮುಕ್ತಿಯಾರ ಪತ್ರವನ್ನು 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದ್ದು, ಮೊದಲನೇದು ವಿಶೇಷ ಮುಕ್ತಿಯಾರ ಪತ್ರ, 2 ಸಾಮಾನ್ಯ ಮುಕ್ತಿಯಾರ ಪತ್ರ. ಈ 2 ಮುಕ್ತಿಯಾರ ಪತ್ರಗಳನ್ನು ನೋಂದಾಯಿಸಬೇಕೇ? ಈ 2 ದಸ್ತಾವೇಜುಗಳನ್ನು ನೋಂದಣಿ ಮಾಡಿಸುವ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ಈ ಕುರಿತು ನೋಂದಣಿ ಕಾಯ್ದೆಯ ಕಲಂ 17-18 ನೋಡುವುದು. ಒಂದು ವೇಳೆ ಮುಕ್ತಿಯಾರ ಪತ್ರದ ಅಧಿಕಾರದ ಅನ್ವಯ ಸ್ಥಿರಾಸ್ತಿಯ ಹಸ್ತಾಂತರದ ಬಗ್ಗೆ ನಿಖರವಾಗಿ ಬಹಿರಂಗಪಡಿಸುವಂತಿದ್ದರೆ, ಸಂಬಂಧಪಟ್ಟ ನೋಂದಣಿ ಅಧಿಕಾರಿಯ ಮುಂದೆ ಅಂತಹ ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ಈ ಕುರಿತಂತೆ ನೋಂದಣಿ ಅಧಿನಿಯಮದ ಕಲಂ 32 ಮತ್ತು 33 ನೋಡುವುದು. ಒಂದು ವೇಳೆ ಆಗಾಗದಿದ್ದಲ್ಲಿ ಅಂತಹ ದಸ್ತಾವೇಜು ಶೂನ್ಯ ಎಂದು ಪರಿಗಣಿಸಲಾಗ್ತದೆ. ಅಂದರೆ ಅಂತಹ ದಸ್ತಾವೇಜಿನ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದರ್ಥವಾಗ್ತದೆ. ಸ್ನೇಹಿತರೆ, ಈಗಾಗಲೇ ಹೇಳಲಾದಂತೆ ಮುಕ್ತಿಯಾರದ ಪತ್ರ ಕುರಿತಂತೆ, ಒಬ್ಬ ವ್ಯಕ್ತಿಯು ತನ್ನ ಹಕ್ಕನ್ನು ಲಿಖಿತವಾಗಿ ಮತ್ತೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸುವುದು ಆಗಿರುತ್ತದೆ. ಇಂತಹ ದಸ್ತಾವೇಜನ್ನು ಭಾರತೀಯ ಕರಾರು ಅಧಿನಿಯಮದ ಅನ್ವಯ ಒಬ್ಬ ವ್ಯಕ್ತಿಯು ತನ್ನ ಹಕ್ಕನ್ನು ಲಿಖಿತವಾಗಿ ಮತ್ತೊಬ್ಬ ವ್ಯಕ್ತಿಗೆ ಹಸ್ತಾಂತರಿಸಬೇಕಾಗಿರುವಾಗ ಅಂತಹ ವ್ಯಕ್ತಿಯು ಪ್ರಾಪ್ತ ವಯಸ್ಸಿನವನಿದ್ದು ಯಾವನು ಚಿತ್ತ ಸ್ವಾಸ್ಥ್ಯವುಳ್ಳವನಾಗಿರುವನೋ ಅವನಿಗೆ ಅಥವಾ ಕಾರ್ಯವನ್ನು ಅಥವಾ ಕೃತ್ಯವನ್ನು ಬಾಧ್ಯಗೊಳಿಸುವಂಥ ವ್ಯಕ್ತಿಗೆ ಅಥವಾ
ಕಾನೂನಿನ ಅಡಿಯಲ್ಲಿ ಅನರ್ಹಗೊಳಿಸಲ್ಪಟ್ಟಿಲ್ಲವೋ ಅಂತಹ ವ್ಯಕ್ತಿಯನ್ನು ಮುಕ್ತರ ನಾಮದ ಪತ್ರದ ಮೂಲಕ ಅಧಿಕಾರವನ್ನು ಚಲಾಯಿಸುವುದಕ್ಕಾಗಿ ನೇಮಕುಣಿ ಮಾಡಲು ಬರುತ್ತದೆ. ಪವರ್ ಆಫ್ ಅಟಾರ್ನಿಯನ್ನು ಯಾವಾಗ ಕೊನೆಗೊಳಿಸಬಹುದು ಅಥವಾ ಯಾವ ಸಂದರ್ಭದಲ್ಲಿ ರದ್ದು ಮಾಡಲ್ಪಡುತ್ತದೆ ಅಂತ ನೋಡೋಣ. ಮುಕ್ತಿಯಾರ ಪತ್ರವನ್ನು ದೃಢೀಕರಿಸಿದ ವ್ಯಕ್ತಿ ಸತ್ತಾಗ ಪವರ್ ಆಫ್ ಅಟಾರ್ನಿಯು ಕೊನೆಗೊಳ್ಳುತ್ತದೆ. ಯಾವ ಉದ್ದೇಶಕ್ಕಾಗಿ ಪವರ್ ಆಫ್ ಅಟಾರ್ನಿಯನ್ನು ಮಾಡಲಾಗಿತ್ತೋ ಆ ಉದ್ದೇಶವು ಪೂರ್ಣಗೊಂಡಾಗ. ಇನ್ನು ಮೂರನೇ ಸಂದರ್ಭದಲ್ಲಿ ಯಾವ ರೀತಿ ಕೊನೆಗೊಳಿಸ್ಬೋದಪ್ಪ ಅಂದರೆ, ದೃಢೀಕರಿಸಿದ ವ್ಯಕ್ತಿಯು ಕಾನೂನು ನೋಟಿಸು ಕೊಡುವ ಮೂಲಕ ಹಾಗೂ ದಿನಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಅಧಿಕಾರ ಪತ್ರವನ್ನು ರದ್ದು ಮಾಡಿದಾಗ ಮುಕ್ತಿಯಾರ ಪತ್ರದ ಮೂಲಕ ಪಡೆದ ಅಧಿಕಾರವು ಮುಕ್ತಾಯಗೊಳ್ಳುತ್ತದೆ. ಆದಾಗ್ಯೂ ಕೂಡ ಒಂದು ವೇಳೆ ಅಧಿಕಾರ ಪತ್ರದ ಅನ್ವಯ ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ಟಿದ್ದಲ್ಲಿ, ಅದರಲ್ಲಿ ಒಬ್ಬ ವ್ಯಕ್ತಿಯು ಮೃತನಾದರೆ ಉಳಿದ ಜೀವಿತ ವ್ಯಕ್ತಿಗಳ ಅಧಿಕಾರವು ಮುಕ್ತಾಯಗೊಳ್ಳೋದಿಲ್ಲ. ಒಟ್ಟಾರೆಯಾಗಿ ಗಮನಿಸಿದಾಗ ಪವರ್ ಆಫ್ ಅಟಾರ್ನಿ ಎಂದರೆ ಇದು ಒಂದು ದಸ್ತಾವೇಜು ಆಗಿದ್ದು, ಒಬ್ಬ ವ್ಯಕ್ತಿ ಅಥವಾ ಹೆಚ್ಚಿನ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನು ಅಥವಾ ಹಕ್ಕನ್ನು ಒಬ್ಬ ವ್ಯಕ್ತಿಗೆ ಅಥವಾ ಹೆಚ್ಚಿನ ವ್ಯಕ್ತಿಗಳಿಗೆ ಕೊಡಬಹುದಾಗಿದೆ. ಪವರ್ ಆಫ್ ಅಟಾರ್ನಿಯನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಅದರಲ್ಲಿ ಮೊದಲನೇದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಥವಾ ವಿಶೇಷ ಮುಕ್ತಿಯಾರ ಪತ್ರ, ಎರಡನೇದು ಜನರಲ್ ಪವರ್ ಆಫ್ ಅಟಾರ್ನಿ ಅಥವಾ ಸಾಮಾನ್ಯ ಮುಕ್ತಿಯಾರ ಪತ್ರ. ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಎಂದರೆ ಒಬ್ಬ ವ್ಯಕ್ತಿಯು ಒಂದು ದಸ್ತಾವೇಜಿನಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ನಿಶ್ಚಿತವಾಗಿ ಒಂದು ಕೆಲಸಕ್ಕೆ ಅಧಿಕಾರವನ್ನು ಪಡೆದುಕೊಳ್ಳುವ ಪತ್ರಕ್ಕೆ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಎಂದು ಕರೆಯಲಾಗ್ತದೆ. ಜನರಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಲು ಅಧಿಕಾರವನ್ನು ಬರೆದುಕೊಡುವ ಪತ್ರಕ್ಕೆ ಸಾಮಾನ್ಯ ಮುಕ್ತಿಯಾರ ಪತ್ರ ಎಂದು ಕರೆಯಲಾಗ್ತದೆ. ಎರಡು ದಸ್ತಾವೇಜುಗಳನ್ನು ನೋಂದಣಿ ಮಾಡಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಮುಕ್ತಿಯಾರ ಪತ್ರದ ಅಧಿಕಾರದ ಅನ್ವಯ ಸ್ಥಿರಾಸ್ತಿಯ ಹಸ್ತಾಂತರದ ಬಗ್ಗೆ ನಿಖರವಾಗಿ ಬಹಿರಂಗಪಡಿಸುತ್ತಿದ್ದರೆ ಸಂಬಂಧಪಟ್ಟ ನೋಂದಣಿ ಅಧಿಕಾರಿಯ ಮುಂದೆ ಅಂತಹ ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಭೀಮೇಶ್ ಚೀರಿ.